ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಆರಾಧ್ಯ ದೈವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋ ಮಂತ್ರಾಲಯದಿಂದ ನಾವು ಪಂಚಮುಖಿಗೆ ಹೋಗಿದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ದರ್ಶನ ಮಾಡಿದ್ವಿ ಅಲ್ಲಿನ ಒಂದು ಮಹತ್ವ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಸ್ನೇಹಿತ ಹಾಗೆ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಅವರ ಇದು ಅಂತ ಹೇಳಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಅವರು ನೂರ ಒಂದು ರೂಪಾಯಿನ ನನ್ನ ಫೋನ್ ಪೇ ಮಾಡ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಲಿ ಅಂತ ಹೇಳಿ ಅವರ ಕೊಟ್ಟಿರುವಂತ ಅಮೌಂಟ್ನ ಮಂತ್ರಾಲಯದಲ್ಲಿ ಹುಡ್ಡಿಗೆ ಹಾಕ್ತೀನಿ ಅದನ್ನು ಕೂಡ ನಾನು ಅವರಿಗೆ ಫೋಟೋನ ಸೆಂಡ್ ಮಾಡಿದ್ದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳಿಸ್ತೀನಿ ಸ್ನೇಹಿತರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಅಲ್ಲಿ ಯಾವುದೇ ಥರ ಸಪೋರ್ಟ್ ಇಲ್ಲ ಸ್ನೇಹಿತರೆ ಒಂದು ಕಲ್ಲು ಚಿಕ್ಕ ಕಲ್ಲು ಸಹಾಯದಿಂದ ಈ ಒಂದು ಕಲ್ಲು ನಿಂತಿದೆ ಎಷ್ಟು ಅದ್ಭುತ ಎಷ್ಟು ಮಹಿಮೆ ಆವಾಗಿನ ಕಾಲದಲ್ಲಿ ರಾಯರು ಇಲ್ಲೆಲ್ಲ ಓಡಾಡಿರ್ತಾರೆ ತಪಸ್ ಮಾಡಿರ್ತಾರೆ ಅವರು ತಪಸ್ ಮಾಡಿದಂಥ ಜಾಗನ ನಾನು ತೋರಿಸಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ತಪಸ್ ಮಾಡಿದಂಥ ಜಾಗದಲ್ಲಿ ಸಾಕ್ಷಾತ್ ದೇವಾನು ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಸ್ನೇಹಿತರೆ ಲಕ್ಷ್ಮೀ ವೆಂಕಟೇಶ್ವರ ಹಾಗೆ ಆಂಜನೇಯ ದೇವರು ಎಲ್ಲರೂ ಪ್ರತ್ಯಕ್ಷ ಆಗ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಆ ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದು ಈ ಒಂದು ಪಂಚಮುಖಿ ದೇವಾಲಯ ತುಂಬಾ ವಿಶೇಷವಾದ ಪಂಚಮುಖಿ ಆಂಜನೇಯ ದೇವಸ್ಥಾನ ರಾಯರು ತಪಸ್ ಮಾಡೋಕ್ಕೆ ಕೂತ್ಕೊಂಡಂಥ ಜಾಗ ಇದು ಸ್ನೇಹಿತರೆ ಈ ಒಂದು ಬಂಡೆಕಲ್ಲು ಯಾವುದೇ ಒಂದು ಸಹ ಇಲ್ಲದೆ ಚಿಕ್ಕ ಕಲ್ಲು ಕೆಳಗಡೆ ಕೂಡ ಇದು ಆಂಜನೇಯ ಮಂತ್ರಾಲಯ ನೀನು ಇಲ್ಲಿ ತಪಸ್ ಮಾಡಿ ಮಂತ್ರಾಲಯಕ್ಕೆ ಹೋಗೋಕೆ ದಾರಿ ಮಾಡಿಕೊಂಡು ಆಂಜನೇಯ ಪಾದಗಳು ಸ್ನೇಹಿತರೆ ಇವೆಲ್ಲ ಒಳಗಡೆನೂ ಇದೆ ಅದು ದೊಡ್ಡ ಪಾದ ಅಲ್ಲಿ ಕಾಣಿಸ್ಕೊಂಡಂಥ ಪಾದಗಳು ಆಂಜನೇಯ ಎಂದು ಅದು ಆಂಜನೇಯ ದಾರಿ ತೋರಿಸ್ಕೊಡ್ತಾರೆ ಮಂತ್ರಾಲಯದಲ್ಲಿ ಹೋಗಿ ನೀನು ನೆಲೆಸೋ ಅಂತ ಅದನ್ನು ಇಷ್ಟ್ರನ್ನ ಹೇಳ್ತಾರೆ ತುಂಬಾ ಖುಷಿಯಾಯಿತು ನಾವು ಹೊರಟಿದ್ದು ಆವಾಗಲೇ ಆರು ಮುಕ್ಕಲಾಗಿತ್ತು ಸ್ನೇಹಿತರೆ ಅಲ್ಲಿ ಇರುವಂಥ ಒಂದು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಪಂಚಮುಖಿಯಿಂದ ನಾವು ಮತ್ತೆ ಮಠಕ್ಕೆ ಬಂದ್ವಿ ಆ ಮಠಕ್ಕೆ ಬಂದಾಗ ಅಲ್ಲಿ ಕೂಡ ಗಣೇಶನ ಉತ್ಸವ ನಡೀತಾ ಇತ್ತು ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡೋ ಒಂದು ಸೌಭಾಗ್ಯ ಸಿಕ್ತು ಅಲ್ಲಿ ಇರುವಂಥ ಒಂದು ವಾತಾವರಣನ ನೋಡೋದಕ್ಕೆ ಹಾಗೆ ಮಂತ್ರಾಲಯಕ್ಕೆ ಎಂಟರ್ ಆದ್ವಿ ಅಲ್ಲಿ ಚಿನ್ನದ ರಥೋತ್ಸವ ರಜತ ರಥೋತ್ಸವ ಪಲ್ಲಕ್ಕಿ ಉತ್ಸವ ಎಲ್ಲ ಥರದ ರಥೋತ್ಸವನೂ ಕೂಡ ನಡೀತು ಸ್ನೇಹಿತರೆ ಇನ್ನೊಂದು ಅದೃಷ್ಟ ಏನು ಗೊತ್ತಾ ಚಿನ್ನದ ರಥೋತ್ಸವನ ನಮ್ಮ ಕೈಯಾರ ಮುಟ್ಟುವಂಥ ಒಂದು ಸೌಭಾಗ್ಯ ಸಿಕ್ತು ಸ್ನೇಹಿತರೆ ಅದೇ ನಮಗೆ ದೊಡ್ಡ ಸೌಭಾಗ್ಯ ಅಂತಲೇ ಹೇಳ್ಬೋದು ಈ ಒಂದು ರಥೋತ್ಸವದ ವಿಡಿಯೋನ ನಾನು ಲೈವ್ ಕೂಡ ಬಂದಿದ್ದೆ ಅವತ್ತಿನ ದಿನ ತುಂಬಾ ಆಯಿತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾರೆಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಕೇಳ್ಕೊತೀರಾ ರಾಯರೇ ನಮಗೆ ಒಳ್ಳೇದು ಮಾಡಿ ನಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸಿ ಅಂತ ಕೇಳ್ಕೊಳ್ತಾ ಇರ್ತೀರ ಅಲ್ವಾ ಸ್ನೇಹಿತರೆ ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲನೆಲ್ಲ ಆ ರಾಯರು ಆದಷ್ಟು ಬೇಗ ದೂರ ಮಾಡಿಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ ಆದ ಒಬ್ಬರು ರವಿಕುಮಾರ್ ಅನ್ನೋರು ನನ್ನ ನಂಬರ್ ತಗೊಂಡು ಕಾಲ್ ಮಾಡಿದರು ನನಗೆ ಶಾಕ್ ಆಯಿತು ಇವರಿಗೆ ನನ್ನ ನಂಬರ್ ಎಲ್ಲಪ್ಪ ಸಿಕ್ತು ಅಂತ ಹಾಗೆ ನನ್ನ ನಂಬರ್ ಸಿಕ್ಕಿ ಅವರ ಕಷ್ಟನೆಲ್ಲ ಕೇಳಿಕೊಂಡ್ರು ಸ್ನೇಹಿತರೆ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅಂದಾಗ ಮೇಡಮ್ ನನ್ನ ಕೈಲಾಗಿದ್ದು ನೂರ ಒಂದು ರೂಪಾಯಿ ಇದ್ದೀನಿ ಹಾಕಿಬಿಡಿ ನನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಲಿ ಅಂತ ಕೇಳಿಕೊಂಡ್ರು ಸ್ನೇಹಿತರೆ ಅವರ ಕಷ್ಟ ಕಾರ್ಪಣ್ಯಗಳು ಏನೇ ಆಗಲಿ ಸ್ನೇಹಿತರೆ ದೂರ ಆಗಲಿ ಆದಷ್ಟು ಬೇಗ ಅವರ ಸಮಸ್ಯೆ ದೂರ ಆಗಲಿ ಸ್ನೇಹಿತರೆ ಅಂತ ಕೇಳಿಕೊಂಡು ಆ ಒಂದು ನೂರ ಒಂದು ರೂಪಾಯಿನ ಆ ಉಂಡಿಗೆಗೆ ಹಾಕ್ತೆ ನನ್ನ ಹರಕೆ ಏನಿತ್ತು ಅದನ್ನು ಕೂಡ ನಾನು ಹಾಕ್ತೆ ಸ್ನೇಹಿತರೆ ಏನು ಹರಕೆ ಮಾಡಿಕೊಂಡಿದ್ದೆ ನಾನು ಏನೆಲ್ಲ ಸೇವೆ ಮಾಡಿದೆ ಮುಂದಿನ ದಿನದಲ್ಲಿ ಎರಡು ದಿನ ನಾನು ರಾಯರ ಸೇವೆ ಮಾಡಿದ್ದು ಎರಡನೇ ದಿನ ಯಾವ ಸೇವೆ ಮಾಡಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಾಗೆ ನನ್ನ ಸಬ್ಸ್ಕ್ರ ಸಬ್ಸ್ಕ್ರೈಬರ್ ಅಳ್ತಾ ನನ್ನ ಆ ಕಷ್ಟಗಳನ್ನ ಹೇಳ್ಕೊಂಡ್ರು ಸ್ನೇಹಿತರೆ ಅದೇ ಅವ ಒಂದು ರಾಯರ ದರ್ಶನ ಮಾಡಿ ಒಂದು ರಥೋತ್ಸವ ಎಲ್ಲ ಮುಗಿದ ನಂತರ ಐದು ನಿಮಿಷ ಕುಳಿತು ಅವರ ಕಷ್ಟನೂ ಕೂಡ ಕೇಳಿಕೊಂಡೆ ರಾಯರ ಬಳಿಯವರ ಕಷ್ಟನೂ ಕೂಡ ತಂದೆ ಅಂತ ಹಾಗೆ ಇನ್ನೊಬ್ಬರು ಕೂಡ ನನಗೆ ಕೇಳ್ಕೊಂಡಿದ್ರು ನಮ್ಮ ಈ ರೀತಿ ನೀವು ಕೇಳ್ಕೊಳ್ಳಿ ನಾವು ಕೇಳೋದಕ್ಕಿಂತ ಬೇರೆಯವರು ಕೇಳ್ಕೊಂಡ್ರೆ ಒಳ್ಳೆದಾಗುತ್ತಂತೆ ಅಂತ ಕೇಳಿದರು ನನ್ನ ಸಬ್ಸ್ಕ್ರೈಬರ್ ಕೂಡ ಅವರು ನನ್ನ ಕೋಸಿಸ್ಟರ್ ಅಂತಲೇ ಹೇಳ್ಬೋದು ಅವರು ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ ರಾಯರ ಪ್ರಸಾದ ಅಮೃತ ಅಂತಲೇ ಹೇಳ್ಬೋದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಆ ಒಂದು ಅಮೃತ ಪ್ರಸಾದ ತುಂಬಾ ವಿಶೇಷವಾಗಿರುತ್ತೆ ಇದು ಒಂದು ಬಿಚ್ಚಾಲೆ ಅಂದರೆ ಪಂಚಮುಖಿಯಿಂದ ಬಿಚ್ಚಾಲೆಗೆ ಬರ್ತೀವಿ ಇಲ್ಲಿ ರಾಯರು ಮಲಗ್ತಿದ್ದಂಥ ಸ್ಥಳ ಅಪ್ಪಣ್ಣಾಚಾರ್ಯರ ಮನೆ ಆಗಿರುತ್ತೆ ಇದು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಉಳ್ಕೊಳ್ಳೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಂಥ ಜಾಗ ಇದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಂ ಕಲ್ಪ ನಮತಂ ಕಾಮಧೇನವೇ ನಮಃ ಈ ಒಂದು ಮಂತ್ರವನ್ನು ಹೇಳ್ತೀವಲ್ಲ ಸ್ನೇಹಿತರೆ ಈ ಒಂದು ಮಂತ್ರವನ್ನು ರಚಿಸಿದವರು ಅಪ್ಪಣ್ಣಾಚಾರ್ಯರು ಸ್ನೇಹಿತರೆ ರಾಯರಿಗೆ ಇಷ್ಟವಾದ ಬೇಳೆ ಚಟ್ನಿಯನ್ನು ಒಂದು ಇದ್ದರಂತೆ ಆ ಒಂದು ಮಾಡೋದಕ್ಕೆ ಒಂದು ಬಳಸ್ತಾ ಇದ್ದರು ತುಂಬ ವರ್ಷಗಳ ಕಾಲ ರಾಯರು ಈ ಮನೆಯಲ್ಲಿ ವಾಸವಾಗಿರ್ತಾರೆ ಸ್ನೇಹಿತರೆ ಹಾಗೆ ಇನ್ನು ಸ್ವಲ್ಪ ದೂರ ಬಂದರೆ ಇಲ್ಲಿ ರಾಯರು ತಪಸ್ಸಿಗೆ ಕೂತಾಗ ರಾಯರಿಗೆ ಇಷ್ಟವಾದಂಥ ಕಡಲೆ ಬೇಳೆ ಚಟ್ನಿಯನ್ನು ಅಪ್ಪಣ್ಣಾಚಾರ್ಯರು ಮಾಡಿಕೊಡ್ತಾಯಿದ್ರು ಅವು ಅದಕ್ಕೆ ಬಳಸ್ತಿದ್ದಂಥ ಹೊರಳಕಲ್ಲು ಸ್ನೇಹಿತರೆ ತುಂಬಾ ಖುಷಿಯಾಯಿತು ಈ ಹೊರಳಕಲ್ಲಲ್ಲಿ ರಾಯರಿಗೆ ಅಡುಗೆ ಮಾಡಿ ಬಳಸ್ತಿದ್ದಿದ್ದು ತುಂಬಾ ವಿಶೇಷವಾಗಿದ್ದು ಇಲ್ಲೆಲ್ಲ ಓಡಾಡಿರ್ತಾರೆ ಇಲ್ಲೆಲ್ಲ ತಪಸ್ ಮಾಡಿರ್ತಾರೆ ಅಂತ ಎಷ್ಟೋ ಫೀಲ್ ಮಾಡ್ಕೊಳ್ತಾ ಇದ್ವಿ ನಾವೆಲ್ಲರೂ ತುಂಬಾ ಖುಷಿಯಾಯಿತು ಇಲ್ಲೂ ಕೂಡ ಅನ್ನ ಪ್ರಸಾದ ನಡೀತಾ ಇರುತ್ತೆ ಸ್ನೇಹಿತರೆ ಅಪ್ಪಣ್ಣಾಚಾರ್ಯರಿಗೆ ನೀನು ಪ್ರತಿದಿನ ನನ್ನ ದರ್ಶನ ಮಾಡೋದಕ್ಕೆ ಮಂತ್ರಾಲಯಕ್ಕೆ ಬರಬೇಡ ಅಂತ ಹೇಳಿ ನಾನು ಇಲ್ಲೇ ನೆಲೆಸಿರ್ತೀನಿ ಈ ಒಂದು ಬೃಂದಾವನನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಹೇಳಿರ್ತಾರೆ ಏನೋ ಒಂದು ಇಷ್ಟ್ರಿ ಇರುತ್ತೆ ಸ್ನೇಹಿತರೆ ಆ ಹಿಸ್ಟ್ರಿ ನನಗೆ ಕಂಪ್ಲೀಟಾಗಿ ಗೊತ್ತಿಲ್ಲ ನಾನು ಈ ಒಂದು ನನಗೆ ಗೊತ್ತಿರೋಷ್ಟು ಮಾಹಿತಿ ನಾನು ನಿಮ್ಗೆ ಹೇಳಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ ಈ ಒಂದು ಬೃಂದಾವನನು ಕೂಡ ಅಲ್ಲೇ ಪ್ರತಿಷ್ಠಾಪಿಸಿರ್ತಾರೆ ಆ ಒಂದು ಇವಾಗಲೂ ಕೂಡ ಅಪ್ಪಣ್ಣಾಚಾರ್ಯರು ಮತ್ತೆ ರಾಯರು ಬಂದು ಈ ನದಿನಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ ಇದು ಗ್ರಾಮ ದೇವತೆಯಂತೆ ಅಂತೆ ಆ ಊರಿನ ಗ್ರಾಮ ದೇವತೆ ಅಲ್ಲಿ ಅನ್ನ ಪ್ರಸಾದ ಯಾವಾಗಲೂ ನಡೀತಾ ಇರುತ್ತೆ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ ತಿಳ್ಕೊಳ್ಳುವಂಥದ್ದು ಒಂದ ಎರಡ ಸ್ನೇಹಿತರೆ ತುಂಬಾ ಇದೆ ಎಷ್ಟೋ ಕೈ ಕಾಲು ಇಲ್ಲದೆ ಇರುವಂಥವರು ಕೂಡ ರಾಯರ ಸೇವೆ ಮಾಡೋದಕ್ಕೆ ಬರ್ತಾರೆ ಕಣ್ಣಾವೇನು ಸ್ನೇಹಿತರೆ ನಮ್ಗಿನ್ನ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿನ ವಾತಾವರಣ ನೋಡಿ ಅನುಭವಿಸ್ತಿರಲ್ಲ ನೀವು ಆವಾಗ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ ಸ್ವರ್ಗ ಅಂತಲೇ ಹೇಳ್ಬೋದು ರಾಯರ ಮಠ ಮಂತ್ರಾಲಯ ತುಂಬಾ ವಿಶೇಷವಾಗಿರುತ್ತೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗಲಿ ಸ್ನೇಹಿತರೆ ಅಲ್ಲಿರುವಂಥ ಸ್ವಲ್ಪ ಅವರು ಹೇಳ್ತಿದ್ರು ಅರ್ಚಕರು ಇಷ್ಟ್ರಿನ ಶೇರ್ ಮಾಡ್ಕೊಳ್ತಾ ಇದ್ರು ಆ ಒಂದು ಇಷ್ಟ್ರಿನೂ ಕೂಡ ನೀವು ವಿಡಿಯೋ ಮಾಡಿಬಿಡಿ ಅಂತ ಹೇಳಿದ್ರು ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಅಲ್ವಾ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ